ಈ ಪಾಪಿಗಳು ಭೂಮಿಯ ಮೇಲೆ ಬದುಕುವ ಹಕ್ಕನ್ನೇ ಕಳೆದುಕೊಂಡಿದ್ದಾರೆ. ಚಿನ್ನಪ್ಪ ಮಹಾನ್ ಖತರ್ನಾಕ್ ವ್ಯಕ್ತಿ, ಹೆಗಲ ಮೇಲೆ ಎಸಿಪಿ ಸ್ಟಾರ್ ಹಾಕಿಕೊಂಡು ಎಸ್ಐ ವಿಜಯ ಸಾರಥಿ ಜೊತೆ ಸೇರಿ ಧರ್ಮದರ್ಶಿ, ಸಮಾಜದ ಗಣ್ಯ ವ್ಯಕ್ತಿಯಾಗಿರುವ ದೇವೇಂದ್ರನ ತಮ್ಮ ವೀರೇಂದ್ರ, ಈತನ ಮಾರ್ಗದರ್ಶನದಲ್ಲಿ ಮಂಗಳೂರಿಗೆ 50 ಲಕ್ಷ ರೂಪಾಯಿದೊಂದಿಗೆ ಹೋಗುತ್ತಿದ್ದ ಚಿನ್ನದ ವ್ಯಾಪಾರಿಗಳಿಂದ ಅಷ್ಟು ಹಣವನ್ನು ದೋಚಿದ್ದಾರೆ. ಚಿನ್ನಪ್ಪ ವೀರೇಂದ್ರ ತಲಾ 20 ಲಕ್ಷವನ್ನು ಹಚ್ಚಿಕೊಂಡು ವಿಜಯ ಸಾರಥಿಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಇವರು ನಮ್ಮ ರಕ್ಷಕರು. ಇಂಥ ವ್ಯಕ್ತಿಗಳನ್ನು ಕೊಂದದ್ದು ತಪ್ಪ. ಇನ್ನು ಮುಂದೆ ಸಮಾಜಘಾತಕರು ಎಂಥ ದೊಡ್ಡ ವ್ಯಕ್ತಿಯಾಗಿರಲಿ, ಯಾವ ಅಧಿಕಾರದಲ್ಲೇ ಇರಲಿ, ಅಂಥವರಿಗೆ ನಾನು ಕೊಡುವ ಶಿಕ್ಷೆ ಒಂದೇ, ಅದು ಸಾವು. ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ, ಸಂಭವಾಮಿ ಯುಗೇ ಯುಗೇ ಭಗತ್. ಈ ಪಾಪಿಗಳು ಭೂಮಿ ಮೇಲೆ ಬದುಕೋ ಹಕ್ಕನ್ನೇ ಕಳ್ಕೊಂಡಿದ್ದಾರೆ. ಸರಿಯಾದ ಟೈಮ್ ಬಂದ್ಬಿಟ್ಟಿ ನೋಡಿ, ಸಿನಿಮಾದಲ್ಲಿ ತೋರಿಸೋದಕ್ಕೂ ನೀವು ಮಾಡೋದಕ್ಕೂ ಸರಿ ಹೋಯ್ತು. ನೀವು ಪೊಲೀಸ್ನವರು ಸರಿಯಾದ ಡ್ಯೂಟಿ ಮಾಡಿದಿದ್ರೆ ಈ 3 ಜೀವನ ಉಳ್ಕೋತಾ ಇದ್ವು. ಸರ್ಕಾರ ಕೂಡ ಸಂಬಳ ಮಾತ್ರ ತಿಂಗಳು ಕರೆಕ್ಟ್ ಆಗಿ ಎಣಿಸ್ಕೋತೀರಾ? ಯಾಕೆ ಹೊಡಿತೀರಾ? 2 ನಿಮಿಷದ ಹಿಂದೆ ನಾನು ನಿಮ್ ಕೆನೆಗೆ ಹೊಡಿತೀನಿ ಅಂತ ನಿಮಗೆ ಗೊತ್ತಿಲ್ಲ? ಇಲ್ಲ, ಇದು ಹಾಗೇನೆ. ಯಾರೋ ಭಗತ್ ಅನ್ನೋ ತಾನೇ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾನೆ. ಅವನು ಯಾರು, ಯಾಕೆ ಕೊಲೆ ಮಾಡಿದ್ದಾನೆ, ಇದ್ರ ಹಿಂದಿನ ಉದ್ದೇಶ ಏನು ಅನ್ನೋದು ಇನ್ವೆಸ್ಟಿಗೇಷನ್ ಮಾಡಿದ ಮೇಲೇನೆ ಗೊತ್ತಾಗೋದು. ನೋಡಿ, ನಾವು ನಿಮ್ಮ ಹಾಗೆ ಮನುಷ್ಯರು, ಇಲ್ಲಿ ಏನ್ ನಡೀತೆ ಅನ್ನೋದು ಮೊದಲೇ ತಿಳ್ಕೊಳಕ್ಕೆ ನಾವೇನು ದೇವ್ರಲ್ಲ. ಈ ಸ್ವಾಮಿ, ಪತ್ರಿಕೆ ಹೆಚ್ಚು ಖರ್ಚಾಗ್ಲಿ ಅಂತ ಪ್ರಚೋದನೆ ಮಾಡೋ ಆರ್ಟಿಕಲ್ನ ಬರೆದು ಪ್ರಿಂಟ್ ಹಾಕ್ತೀರ. ಅದನ್ನೆಲ್ಲ ಬಿಟ್ಟು ಇಲ್ಲಿದ್ದಲ್ಲ, ಇಲ್ಲಿ ಇಲ್ಲಿಂದ ಬರೀರಿ. ಆಗ ಜನ ನಿಮ್ಮನ್ನ ಮೆಚ್ಕೋತಾರೆ. ಕಳಪ ಮೇಡಮ್, ಮೊದಲು ಈ ಬಾಡಿನೆಲ್ಲ ಪೋಸ್ಟ್ ಮಾರ್ಟಮ್ ಕಳಿಸಿ ರಿಪೋರ್ಟ್ ನನಗೆ ತಂದ್ಕೊಡಿ. ಎಸ್ ಮೇಡಮ್. ವಿಶೇಷ ವಾರ್ತೆಗಳು. ಹೊಸ ಹೀರೋ ಭಗತ್ ಜನನ. ಚಿನ್ನದ ವ್ಯಾಪಾರಿಗಳನ್ನು ದರೋಡೆ ಮಾಡಿದ ಪೊಲೀಸರಿಗೆ ಭಗತ್ನಿಂದ ಶಿಕ್ಷೆ. ದುಷ್ಟರನ್ನು ಶಿಕ್ಷಿಸಲು, ಶಿಷ್ಟರನ್ನು ರಕ್ಷಿಸಲು ಭಗತ್ ಎಂಬ ಶಕ್ತಿ ಭಗವಂತನ ರೂಪದಲ್ಲಿ ಭೂಮಿಗೆ ಬಂದಿದ್ದಾನೆ. ಹೊಸ ಹೀರೋ ಭಗತ್ ಜನನ. ಮುಂದ್ಕೋದು. ಚಿನ್ನದ ವ್ಯಾಪಾರಿಗಳನ್ನು ದರೋಡೆ ಮಾಡಿದ ಪೊಲೀಸರಿಗೆ ಭಗತ್ನಿಂದ ಶಿಕ್ಷೆ. ದುಷ್ಟರನ್ನು ಶಿಕ್ಷಿಸಲು, ಶಿಷ್ಟರನ್ನು ರಕ್ಷಿಸಲು ಭಗತ್ ಎಂಬ ಶಕ್ತಿ ಭಗವಂತನ ರೂಪದಲ್ಲಿ ಭೂಮಿಗೆ ಬಂದಿದ್ದಾನೆ. ಮುಂದ್ಕೋದು, ಮುಂದ್ಕೋದು. ವೀರೇಂದ್ರ, ಇವನೇನಾ? ಹೌದು ಮೇಡಮ್, ಇವನೇ. ನಮ್ಮನ್ನೆಲ್ಲ ಸಮ ಹೊಡೆದು ನಮ್ಮ ಹಣವೆಲ್ಲ ಕಿತ್ತುಕೊಂಡಿದ್ದು. ಯಾರು ನೀವು? ನಾನು ಅವ್ರ ಮಗ. ಓ, ನಿಮ್ಮಪ್ಪನ ಬೆಡ್ರೂಮ್ ಎಲ್ಲಿದೆ? ಯಾಕೆ ಯಾಕೆ ಹೇಳ್ಬೇಕು? 20 ಲಕ್ಷ ಎಲ್ಲಿದೆ? ಖಂಡಿತವಾಗ್ಲೂ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ? ಸತ್ವಾಗ್ಲೂ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ನೀನು ಹೀಗೆಲ್ಲ ಹೇಳ, ನನಗೆ ಗೊತ್ತಿಲ್ಲ. ನಿಮ್ಮಪ್ಪ ದುಡ್ಡೆಲ್ಲ ಇಟ್ಟಿದ್ದಾನೆ? ಗೊತ್ತಿಲ್ಲ ಮೇಡಮ್. ಓ, ಗೊತ್ತಿಲ್ವಾ? ಎಲ್ಲ ಕರೆನ್ಸಿ ಸೀಸ್ ಮಾಡಿ. ಓಕೆ ಮೇಡಮ್. ಹೌದು ಮೇಡಮ್, ಇವನೇ ಮೇಡಮ್. ಒಂದು ಕೇಸಲ್ಲಿ ನಿಮ್ಮ ತಮ್ಮ ಇದ್ದಾನೆ ಅಂತ ಸಸ್ಪೆಕ್ಟ್ ಮಾಡಿ ಬೆಂಕಿ ಇಡೋಕ್ ಮುಂಚೆ ಮುಖ ನೋಡ್ಬೇಕು.
ಸಂಸ್ಕಾರ ಮಾಡೋ ಟೈಮ್ನಲ್ಲಿ ಬಂದು ಹೀಗೆ ಹೇಳ್ತಾ ಇದ್ದೀರಲ್ಲ. ಡ್ಯೂಟಿ, ಕಾನೂನು ಏನ್ ಹೇಳುತ್ತೋ ಅದನ್ನ ನಾವು ಮಾಡ್ಲೇಬೇಕಲ್ವಾ? ಅಂತ ತಪ್ಪು ನನ್ನ ತಮ್ಮ ಏನ್ ಮಾಡಿದಾನೆ? ಈ ಚಿನ್ನದ ವ್ಯಾಪಾರಿಗಳನ್ನ ದರೋಡೆ ಮಾಡಿದ್ದಾನೆ. ಶಾಂತಂ ಪಾಪಂ, ನನ್ನ ತಮ್ಮ ಹೀಗ್ ಮಾಡಿದಾನೆ ಅಂತ ನಂಬೋಕೆ ಆಗ್ತಾ ಇಲ್ಲ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಾವಿಲ್ಲಿಗೆ ಬಂದಿರೋ. ಅಯ್ಯೋ, ಒಂದು ಸಲ ಶವದ ಮುಖ ಮುಚ್ಚಿದ ಮೇಲೆ ಮತ್ತೆ ತೆಗೆದು ಸಂಪ್ರದಾಯ ಅಲ್ಲ. ಈ ಖಾಕಿ ಬಟ್ಟೆ ತೊಟ್ಟ ಮೇಲೆ ನ್ಯಾಯ ದೇವತೆ ತಕ್ಕಡಿನ ಬಿಟ್ಟು ಬೇರೆ ಯಾವ ಸಂಪ್ರದಾಯನೂ ನನಗೆ ಗೊತ್ತಿಲ್ಲ. ದಯವಿಟ್ಟು ಹಾಗೆ ಮಾಡಬೇಡಮ್ಮ, ಈಗಾಗಲೇ ನನ್ನ ಪ್ರೀತಿ ತಮ್ಮನ್ ಕಳ್ಕೊಂಡು ನೋವಲ್ಲಿದ್ದೀನಿ. ಐ ಆಮ್ ಸಾರಿ. ನಿಮ್ಮ ತಮ್ಮನ ಮೇಲೆ ಯಾವ ಗುಮಾನಿನೂ ಬರಬಾರ್ದು ಅಂತಿದ್ರೆ ಅವನ ಮುಖ ನೋಡಕ್ಕೆ ಅವಕಾಶ ಮಾಡ್ಕೊಳ್ಳಿ. ಬೇಡ, ನನ್ನ ಮಾತು ಕೇಳಿ. ನನ್ನ ತಮ್ಮ ದೇವ್ರಂತವನು, ಸತ್ತ ಮೇಲಾದ್ರೂ ಅವನು ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಇವನೇ ನಮಗೆ ಗನ್ನು ತೋರಿಸಿ ನಮ್ಮ ಹಣ ಲೂಟಿ ಮಾಡಿದ್ದು ಇವನೇ. ಕ್ಯಾರಿ ಆನ್. ಅದೃಶ್ಯ ಮಾನವ ಭಗತ್ ನಿಂದ ಮೂವರ ಹತ್ಯೆ. ಎಸಿಪಿ ಚಿನ್ನಪ್ಪ, ಎಸ್ಐ ವಿಜಯ್ ಸಾರಥಿ, ದೇವೇಂದ್ರನ ತಮ್ಮ ವೀರೇಂದ್ರನನ್ನು ಭಗತ್ ಅಮಾನುಷವಾಗಿ ಕೊಂದಿದ್ದಾನೆ. ಏ ವಿವೇಕ್, ಏನೋ ಇದು ಸುದ್ದಿ? ಅದ್ ನಂಗೂ ಗೊತ್ತು ಕಣೋ, ಆದ್ರೆ ಈ ಭಗತ್ ಯಾರೋ? ಬಸ್ ಟೆಸ್ಟ್ ಟ್ಯೂಬ್ ಬೇಬಿ. ಡೋಂಟ್ ಬಿ ಸಿಲಿ ವಿಕ್ಕಿ, ನಾನ್ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ನಾನು ಅದನ್ನೇ ಹೇಳ್ತಾ ಇರೋದು. ನಮ್ ಕೈಲಿ ಆಗದೆ ಇದ್ದಿದ್ದನ್ನ ಭಗತ್ ಮಾಡಿದಾನೆ ಅಷ್ಟೇ. ಅದೇ, ಅವ್ನ್ ಯಾರು ಅಂತ? ಅವತ್ತೇನ್ ನಡೀತು ಗೊತ್ತಾ? ನಾನು ಬೇಜಾರಿಂದ ಮೋಟರ್ ಬೈಕ್ ನಿಲ್ಸಿ ಯೋಚನೆ ಮಾಡ್ತಾ ಇದ್ದೆ. ನಡೆದಿದ್ದಿಷ್ಟೇ. ಫ್ಯಾಂಟಾಸ್ಟಿಕ್ ವಿವೇಕ್, ಗುಡ್, ವೆಲ್ ಡನ್. ಥ್ಯಾಂಕ್ಸ್ ಆಂಟಿ. ನಾನು ಇದನ್ನೇ ಅಸ್ತ್ರವಾಗಿ ಇಟ್ಕೊಳ್ಳೋಣ ಅಂತಿದ್ದೀನಿ. ಹೌದು, ಅದಕ್ಕೊಂದು ಮಾಧ್ಯಮ ಬೇಕಲ್ವಾ? ವಿವೇಕ್, ನೀವಿಬ್ರು ಸೇರಿ ಯಾಕೊಂದು ಹೊಸ ಪೇಪರ್ ಸ್ಟಾರ್ಟ್ ಮಾಡಬಾರ್ದು? ಆದ್ರೆ ಅದಕ್ಕೆ ಫೈನಾನ್ಸ್ ಬೇಡವಾ ಆಂಟಿ? ನೋಡು ವಿಕ್ಕಿ, ನಾನ್ ಬಿಸ್ನೆಸ್ ವುಮೆನ್. ನಾನ್ ಹಾಕಿದ ದುಡ್ಡಿಗೆ ಮೋಸ ಆಗಲ್ಲ ಅಂದ್ರೆ ಎಷ್ಟು ಬೇಕಾದ್ರೂ ಫೈನಾನ್ಸ್ ನಾನ್ ಮಾಡ್ತೀನಿ. ಮಮ್ಮಿ, ಅದಕ್ಕೆ ನಾವಿಬ್ರು ಜವಾಬ್ದಾರು. ಪ್ಲೀಸ್ ಮಮ್ಮಿ, ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ಸರಿ, ಹಾಗಾದ್ರೆ ಯಾವಾಗ ಓಪನ್ ಮಾಡ್ತೀರಾ? ನೆಕ್ಸ್ಟ್ ವೀಕೆ ಮಮ್ಮಿ.